ಹಲೋ ನನ್ನ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲ? ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಅರಸ್ ಕಿಚನ್. ಪ್ಲೀಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ತುಂಬ ಈಸಿಯಾಗಿ ವರ್ಕಿಂಗ್ ವುಮೆನ್ಸ್ಗೆ ಯೂಸ್ ಆಗುವಂಥ ರೆಸಿಪೀಸನ್ನ ತುಂಬಾ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ತುಂಬಾ ಈಸಿಯಾಗಿ ರುಚಿಯಾಗಿ ಯಾವ ರೀತಿ ಮಾಡ್ಕೋಬೋದು ಅನ್ನೋದು ನನ್ನ ಚಾನಲ್ನಲ್ಲಿರುತ್ತೆ. ನೀವು ನೋಡ್ಬೋದು ನನ್ನ ಪ್ರತಿಯೊಂದು ಚಾನಲಲ್ಲಿನೂ ಯಾವುದೇ ಕಾರಣಕ್ಕೂ ವಿತಿನ್ 6 ಟು 6 ಮಿನಿಟ್ಸೇ ಲಾಸ್ಟ್ ಆಗಿರುತ್ತೆ. ಅದ್ರ ಮೇಲೆ ಯಾವುದು ನಾನು ವಿಡಿಯೋ ಕೂಡ ಮಾಡಲ್ಲ. ಸೊ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಾನು ಇವತ್ತು ಹೀರೆಕಾಯಿ ಪಪ್ಸಾರ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ನಾನು 1 ಗ್ಲಾಸು ತೊಗರಿಬೇಳೆ ತೊಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು ಹೀರೆಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕುಕ್ಕರ್ಗೆ ಹಾಕಿದ್ದೀನಿ. ಅದಾದಮೇಲೆ ನಮ್ಗೆ ಬೇಕಾಗಿರೋಂಥ ನಾನು ಒಂದೂವರೆ ಲೀಟ್ರಷ್ಟು ನೀರು ಕೂಡ ಇದಕ್ಕೆ ಹಾಕಿದ್ದೀನಿ. ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ಪೂನು, 1.5 ಸ್ಪೂನ್ ಬೇಕಾಗತ್ತೆ ಇದಕ್ಕೆ. ಸೊ 1 ಸ್ಪೂನ್ ಹಾಕಿ ನಾನು ಲಿಡ್ ಕ್ಲೋಸ್ ಮಾಡಿ, ಒಂದು ವಿಷಲ್ ಸಾಕಾಗತ್ತೆ ಇದಕ್ಕೆ. ಅದಕ್ಕಿಂತ ಜಾಸ್ತಿ ವಿಷಲ್ ಹಾಕಿ ವೆಯ್ಟ್ ಆರೋವರೆಗೂ ಇದ್ದರೆ ಅವಾಗ ಬೇಳೆ ಸಾಂಬಾರ್ಗೆ ಆದಂಗೆ ಆಗುತ್ತೆ. ಸೊ ಹಂಗಾಗಿ 1 ವಿಷಲ್ ಆಗಿದ ತಕ್ಷಣ ಬೇಗನೆ ಕುಕ್ಕರ್ ಓಪನ್ ಮಾಡಿಬಿಟ್ಟು ಬಸ್ಕೊಬೇಕು. ಸೊ ಅದಾಗಿದ ತಕ್ಷಣ ನಾನು ಇವಾಗ 1 ಫ್ರೈ ಪ್ಯಾನ್ ಇಟ್ಬಿಟ್ಟು 1 ದೊಡ್ಡ ಈರುಳ್ಳಿ ಹಾಕಿದ್ದೀನಿ. ಒಂದು ಈರುಳ್ಳಿ ಹಾಕ್ಬಿಟ್ಟು ಅದಕ್ಕೆ ನಾವು ಒಂದು ಸುಲ್ಕೊಂಡಿರೋಂಥ 1 ಗಡ್ಡೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಇವಾಗ 1 ಗಡ್ಡೆ ಬೆಳ್ಳುಳ್ಳಿ ಆದರೆ ಸಾಕಾಗತ್ತೆ ಇದಕ್ಕೆ. ಸೊ ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತ ಅದ್ರ ಜೊತೆಗೇ 1-2 ಎಲೆ ಕರಿಬೇವು ಕೂಡ ಹಾಕಿದ್ದೀನಿ. ಈ ಕರಿಬೇವು ಮತ್ತು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿದ್ದೀನಿ. ಜೀರಿಗೆನ ಹಾಕಿ ಎಣ್ಣೆ ಜೊತೆಗೇ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಈ ಸ್ಟೇಜ್ ಆದರೆ ಸಾಕಾಗತ್ತೆ. ಇವಾಗ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ತಗೋತಾ ಇದ್ದೀನಿ. ಮಿಕ್ಸಿ ಜಾರ್ ತೊಗೊಂಡು ಆಮೇಲೆ ಉರಿದೇ ಇರೋಂಥ ಜೀರಿಗೆ 1/2 ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ 1 ಚಿಕ್ಕ ಕಪ್ಪಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ. ಆಮೇಲೆ ನಾವು ಖಾರಕ್ಕೆ ನಾನು ಬಂದು ಇಲ್ಲಿ ಸಾಂಬಾರ್ ಪುಡಿ ಯೂಸ್ ಮಾಡ್ತೀನಿ. ನೀವು ನೋಡಿಕೊಂಡು ನಿಮ್ಮ ಮನೇಲಿ ಬರೀ ಖಾರ ಪುಡಿ ಆದರೂ ಇದ್ದರೆ ಖಾರ ಪುಡಿ ಕೂಡ ಹಾಕ್ಕೊಂಡು ಮಾಡ್ಕೊಬೋದು. ಬಟ್ ಸಾಂಬಾರ್ ಪುಡಿ ಹಾಕೋದ್ರಿಂದ ಈ ಸಾಂಬಾರ್ ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ. ಸೊ ಹಂಗಾಗಿ ಸಾಂಬಾರ್ ಪುಡಿ ಯೂಸ್ ಮಾಡಿದ್ದೀನಿ. ಆಮೇಲೆ ತೊಳೆದಿಟ್ಕೊಂಡಿರೋಂಥ ಹುಣಸೆಹಣ್ಣು, 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ತಾ ಇದ್ದೀನಿ. ಸೊ ಹುಣಸೆಹಣ್ಣು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಬರ್ತೀನಿ ಫಸ್ಟು. ಈಗ ಸೊ ಈಗ ರುಬ್ಕೊಂಡಾದ್ಮೇಲೆ ನಾವು ಸಾಂಬಾರಿಗೆ ಅಂತ ಬೇಳೆ ನೀರು ಬಸ್ದಿಟ್ಕೊಂಡಿರ್ತೀವಲ್ಲ ಸಾಂಬಾರು ನೀರಿಗೆ, ಅದೇ ನೀರನ್ನ ಇದಕ್ಕೆ ರುಬ್ಕೊಂಡೋಕ್ಕೆ ಹಾಕಬೇಕಾಗತ್ತೆ. ಸೊ ಎಕ್ಸ್ಟ್ರಾ ಬೇರೆ ನೀರು ಯಾವುದು ಬೇಡ. ಅಷ್ಟಕ್ಕೆ ಸ್ವಲ್ಪ ನಾನು ಒಂದು ಸ್ವಲ್ಪ ಬೇಳೆ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಕೊಂಬಂದಿದ್ದೀನಿ. ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಸೊ ಅಷ್ಟಾದಮೇಲೆ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಅದಾದಮೇಲೆ ನಾನು ಇವಾಗ ಒಲೆ ಮೇಲೆ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಇದಾದಮೇಲೆ ನಾನು ಸ್ವಲ್ಪ ಇದಕ್ಕೆ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಕಡ್ಡಿ ಕರಿಬೇವು ಯೂಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಚೆನ್ನಾಗಾಗತ್ತೆ ಅಂತ. ಸೊ ಆಮೇಲೆ ಸ್ವಲ್ಪ ಕರಿಬೇವಿನ ಎಲೆ ಕೂಡ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಇದಾದಮೇಲೆ ನಾವು ನೋಡಿ ಈ ಥರ ಗ್ರೈಂಡ್ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಸ್ವಲ್ಪ ಬಸ್ಕೊಂಡಿರೋಂಥ ಬೇಳೆನೂ ಮತ್ತು ಸ್ವಲ್ಪ ಕೊತ್ತಂಬರಿ ಮಾತ್ರ ಎಕ್ಸ್ಟ್ರಾ ಆ್ಯಡ್ ಮಾಡಿ ನಾನು ಇದನ್ನು ರುಬ್ಕೊಂಬಂದಿದ್ದೀನಿ. ಅದಾದಮೇಲೆ ಸ್ವಲ್ಪ ಮಿಕ್ಸಿ ಜಾರ್ ತೊಳ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಆ ಎಣ್ಣೆಯಲ್ಲೇ ಈ ನಾವು ರುಬ್ಕೊಂಡಿರೋಂಥ ಖಾರನೆಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಕುದ್ದಾದಮೇಲೆ ಅದು ಖಾರ, ಆಮೇಲೆ ಇದಕ್ಕೆ ನಾವು ಬಸ್ದಿಟ್ಕೊಂಡಿರೋಂಥ ನೀರನ್ನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇವಾಗ. ಸೊ ಇದಕ್ಕೆ ನಾವು ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ನೀರಂತ ಯಾವುದು ಆ್ಯಡ್ ಮಾಡಬಾರ್ದು. ಇದು ನೀರೆಲ್ಲ ಆ್ಯಡ್ ಮಾಡಾದಮೇಲೆ ಸ್ವಲ್ಪ
ಮತ್ತು ನಾವು ಉಪ್ಪು ಮತ್ತು ಕರೆಕ್ಟಾಗಿದೆಯಲ್ಲ ಅಂತ ಟೆಸ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನಿಸು, ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಉಪ್ಪು ಆ್ಯಡ್ ಮಾಡಿ ಒಂದು 8-10 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಬೇಕಾಗತ್ತೆ. ಇದಕ್ಕೆ ಮುಚ್ಚೋದೆಲ್ಲ ಬೇಕಾಗಿಲ್ಲ. ಸೊ ಪ್ಲೇಟ್ ಮುಚ್ಚಿದ್ರೆ ಇದು ಉಕ್ಕೋಗ್ಬಿಡುತ್ತೆ. ಸೊ ಉಕ್ಕೋದ್ರೆ ಸಾಂಬಾರು ಕೂಡ ನಮಗೆ ಅಷ್ಟೊಂದು ಟೇಸ್ಟಿಯಾಗಿ ಸಿಗಲ್ಲ. ಸೊ ಇದಕ್ಕೆ ನಾನು ಒಂದೇ ಒಂದು ಸ್ಪೂನು ಕಾಯಿ ತುರಿ ಕೂಡ ಆ್ಯಡ್ ಮಾಡಿದ್ದೀನಿ ಸಾಂಬಾರೆಲ್ಲ ರೆಡಿ ಆದಮೇಲೆ. ಸೊ ಕಂಪ್ಲೀಟಾಗಿ ಸಾಂಬಾರು ಅದು ಅನ್ನೋದು ರೆಡಿಯಾಗಿದೆ. ಸೊ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಅಷ್ಟೆ, ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡಿದ್ದು, ಒಂದು ಸ್ಪೂನ್ ಅಷ್ಟು ಕಾಯಿ ತುರಿನ ಇದ್ರ ಮೇಲೆ ಸಾಂಬಾರ ಮೇಲೆ ಹಾಕಿದ್ದೀನಿ. ಅಷ್ಟೇ, ತುಂಬಾ ಟೇಸ್ಟಿಯಾಗಿತ್ತು. ಸಾರಂತೂ ಸಖತ್ತಾಗಿತ್ತು. ಅನ್ನದ ಜೊತೆ ಅಂತೂ ಸೇಮ್ ಒಬ್ಬಟ್ಟಿನ ಸಾರು ಥರನೇ ಟೇಸ್ಟ್ ಅನ್ನಿಸ್ತಾ ಇತ್ತು. ಸೊ ಮನೇಲಿ ಕೂಡ ನಿಮ್ಗೆ ಕೇಳ್ತಾರೆ ಒಬ್ಬಟ್ಟು ಯಾವಾಗ ಮಾಡಿದ್ದೆ ಅಂತ. ಅಷ್ಟು ಸಖತ್ತಾಗಿತ್ತು ಸಾರು ಮಾತ್ರ. ಸೊ ಇದನ್ನ ಸರ್ವಿಂಗ್ ಬೌಲ್ಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಸಖತ್ತಾಗಿತ್ತು. ಮುದ್ದೆ ಜೊತೆಗೂ ಚೆನ್ನಾಗಿತ್ತು. ಅನ್ನಕ್ಕಂತೂ ಅಲ್ಟಿಮೇಟ್ ಆಗಿತ್ತು. ತುಂಬಾ ಸಖತ್ತಾಗಿತ್ತು. ಫ್ರೆಂಡ್ಸ್ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಮನೆಯಲ್ಲೂ ಎಲ್ಲರಿಗೂ ತುಂಬಾ ಖಂಡಿತ